ಮರದಿಂದ ತೆಗೆದಿದ್ದೇವೆ ಹಣ್ಣನ್ನು, ಸಾಧಾರಣ ಒಂದು 2 ಕೆಜಿ ಇರ್ಬೋದು, ಸಾಧಾರಣ 2 ಕೆಜಿ ಗಾತ್ರ ಇರ್ಬೋದು. ಎಲ್ಲ ಕಡೆ ಓವರ್ ಹಣ್ಣಾಗಿಬಿಟ್ಟಿದೆ. ನೋಡೋಣ ಈಗ ಮುಂದಿನ ಭಾಗದಲ್ಲಿ ನಿಮಗೆ ಅದನ್ನೆಲ್ಲ ಕಟ್ ಮಾಡಿ ತೋರಿಸ್ತೀನಿ. ಎಲ್ಲ ಕಡೆ ಓವರ್ ರೈಪನಿಂಗ್ ಆಗಿದೆ. ಆ್ಯಕ್ಚುಲಿ ಸಾಧಾರಣ ಒಂದು 2 ಕೆಜಿ ಪ್ಲಸ್ ಇದೆ, 2 ಕೆಜಿ ಅಂತೂ ಇದೆ ಸೈಜು. ಫೋಕಸ್ ಕೊಡಿ. ಇದು ಗಮ್ಲೆಸ್ ಮರ. ಈ ವರ್ಷ ನಾವು ಇನ್ನೂ ಒಂದು ಹಣ್ಣು ಕೂಡ ಇದುವರೆಗೂ ಹಣ್ಣಾಗಿಲ್ಲ. ಇದು ಕಳಿಸ್ಕೊಂಡು ಬಿದ್ದಿದೆ ಅನಿಸುತ್ತೆ. ಇದನ್ನು ಕೂಡ ಒಟ್ಟಿಗೆ ವಿಡಿಯೋದಲ್ಲಿ ಮಾಡ್ತೀನಿ. ಗಮ್ಲೆಸ್ನ ವಿಶೇಷತೆ ಏನಂದರೆ, ಇದು ಮೆಚೂರ್ ಆದ ತಕ್ಷಣ ಇದು ನೋಡಿ, ಇದು ಸ್ನ್ಯಾಪ್ ಆಗಿ ಬಿದ್ದಿರೋದು. ಇದು ಕಟ್ಟಾಗಿ ತೊಟ್ಟು ಕಳಿಸ್ಕೊಂಡು ಬಿದ್ದಿರೋದು, ನಾವು ತೆಗೆದಿದ್ದಲ್ಲ. ಇದು ಮೋಸ್ಟ್ಲಿ ಮೇಲ್ಗಡೆ ಯಾವುದೋ ಬ್ರ್ಯಾಂಚಲ್ಲಿ ಇತ್ತು ಅನಿಸುತ್ತೆ. ಇದು ಇದನ್ನು ತೋರಿಸ್ತೀನಿ. ಇದು ಸಾಧಾರಣ ಒಂದು 12-14 ಕೆಜಿ ಭಾರ ಇದೆ. ಇದು ಒಳ್ಳೆ ಸೈಜ್ ಇದೆ. ಮುಂದಿನ ಹಂತದಲ್ಲಿ ಗಮ್ಲೆಸ್ ಮತ್ತು ರುದ್ರಾಕ್ಷಿ ಎರಡು ಕೂಡ ಕಟ್ ಮಾಡಿ ನಿಮಗೆ ವಿಡಿಯೋ ತೋರಿಸ್ತೀನಿ. ನಮ್ಮಲ್ಲಿ ನರ್ಸರಿಲಿ ಏನು ಸಮಸ್ಯೆ ಆಗಿದೆ ಅಂದರೆ, ಲೇಬರ್ ಶಾರ್ಟೇಜಿಂದಾಗಿ ನಮ್ಮ ಮದರ್ ಪ್ಲ್ಯಾಂಟ್ಸನ್ನೆಲ್ಲ ಮೇಂಟೈನ್ ಮಾಡೋದು, ಇಲ್ಲಿ ವೀಡಿಂಗ್ ಮಾಡೋದಾಗಲಿ, ಅದರದ್ದು ಪ್ರೂನಿಂಗ್ ಮಾಡೋದಾಗಲಿ ಎಲ್ಲ ಕಷ್ಟ ಆಗಿಬಿಟ್ಟಿದೆ. ತುಂಬ ವೈಲ್ಡ್ ಆಗಿಬಿಟ್ಟಿದೆ, ಇದು ಒಂಥರ ಕಾಡು ಥರ ಆಗಿಬಿಟ್ಟಿದೆ. ನೆಕ್ಸ್ಟ್ ಇಯರಿಂದ ಸ್ವಲ್ಪ ಇನ್ನು ಮೇಂಟೆನೆನ್ಸ್ ಚೆನ್ನಾಗಿ ಮಾಡಬೇಕಂತ ಪ್ರಯತ್ನ ಮಾಡ್ತೀವಿ ಮುಂದಿನ ವರ್ಷದಿಂದ. ಅದು ಮಂಕಳ ರೆಡ್ ಮರ. ಅದು ಮಂಕಳ ರೆಡ್ ಅಂತ ಒಂದು ಹಣ್ಣನ್ನು ಓಪನ್ ಮಾಡಿ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಬರುತ್ತೆ ಅದರಲ್ಲಿ ಹಣ್ಣು ಕಾಣುತ್ತೆ. ಇದು ಇನ್ನೂ ಕಾಯಿ, ಸಾಧಾರಣ ಇನ್ನೊಂದು 2-3 ವಾರದಲ್ಲಿ ಹಣ್ಣಾಗ್ಬೋದು ಈ ಮರದಲ್ಲಿ. ಇದು ಕೊನೆಯ ಹಣ್ಣು ನಮ್ಮದು ಮಂಕಳ ರೆಡ್ಡು. ಇದು ಅಷ್ಟೇ, ಒಂದು 14-15 ವರ್ಷದ ಮರಗಳಿದೆಲ್ಲ. ಇದು ಈ ವರ್ಷ ಭಾಳ ವಿಶೇಷವಾಗಿ ಈ ಮಲೆನಾಡು ಏರಿಯಾದಲ್ಲಿ ನಮ್ಮ ಸುತ್ತಮುತ್ತಲೆಲ್ಲ ಮ್ಯಾಂಗೋ ಈಲ್ಡೇ ಬಂದಿಲ್ಲ. ಆಲ್ಮೋಸ್ಟ್ 0 ಈಲ್ಡ್ ಈ ಸತಿ. ಮ್ಯಾಂಗೋ ಆಗಲಿ ಅಪ್ಪೆ ಮಿಡಿ ಆಗಲಿ, ನಮ್ಮದು ಇಡೀ ಫಾರ್ಮಲ್ಲಿ ಆಲ್ಮೋಸ್ಟ್ ಒಂದು 300-400 ಮ್ಯಾಂಗೋ ಟ್ರೀಗಳಲ್ಲಿ ಈ ಮರದಲ್ಲಿ ಮಾತ್ರ 2 ಹಣ್ಣು ಬಂದಿದೆ. ಇದು ಮಲ್ಲಿಕಾ ಹಣ್ಣು. ಇದು ಇದು ಸಾಧಾರಣ ರೈಪನಿಂಗ್ ಆಗಿ ಓಪನ್ ಆಗಿಬಿಟ್ಟಿದೆ, ಡ್ಯಾಮೇಜ್ ಆಗಿದೆ. ಹಣ್ಣಿನ ಸೈಜ್ ನೋಡಿ, ಸಾಧಾರಣ ಒಂದು 1/2 ಕೆಜಿಗಿಂತ ಜಾಸ್ತಿ ಇದೆ ಹಣ್ಣು. ಆದರೆ ಇದು ಡ್ಯಾಮೇಜ್ ಆಗಿಬಿಟ್ಟಿದೆ, ಓಪನ್ ಆಗಿಬಿಟ್ಟಿದೆ. ಟ್ರೈ ಮಾಡೋಣ ಇದು ಏನಾದರೂ ಹಣ್ಣಾಗುತ್ತೆ ಅಂತ. ಇನ್ನೊಂದು ಹಣ್ಣಿದೆ ಮರದಲ್ಲಿ, ಇದನ್ನು ತೆಗೆದು ಬಿಡಲಾ? ತೆಗೆದು ಬಿಡು. ನಾಳೆ ನಾಳೆ